ನಾನು ನನ್ನ ಗಮನಕ್ಕೆ ಬಂದಂತಹ ಯಾವುದೇ ರೋಗಿಯು ಹಣ ಇರಲಿ ಇಲ್ಲದೇ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೇ ಇರಲಿ, ಅವರ ಹತ್ರ ಇನ್ಶೂರೆನ್ಸ್ ಇಲ್ಲದೇ ಇರಲಿ, ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ಒಬ್ಬ ರೋಗಿಯನ್ನು ನಾನು ಕಳಿಸಿಲ್ಲ ವಾಪಸ್ ಹಿಂದೆ. ನಾವು ಮಾನವೀಯತೆ ಬಹಳ ಮುಖ್ಯವಾದದ್ದು. ಎಷ್ಟೇ ಬುದ್ಧಿವಂತರಾಗಲಿ, ಎಷ್ಟೇ ವಿದ್ಯಾವಂತರಾಗಲಿ, ಎಷ್ಟೇ ನಮ್ಮ ಕೌಶಲ್ಯತೆ ಇರಲಿ, ಬಟ್ ಮಾನವೀಯತೆ ಇಲ್ಲದೆ ಇದ್ದರೆ ಬಹುಶಃ ನಾವು ಕಲಿತಂಥ ವಿದ್ಯೆ ಬಹುಶಃ ಅದಕ್ಕೆ ಬೆಲೆ ಬರೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಈ ಹೃದಯ ಸಂಬಂಧಿ ಚಿಕಿತ್ಸೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದೇ ರೋಗಿಗೆ 1 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬಿಡುತ್ತೆ. ನಾವು ನಮ್ಮ ಈ ಉತ್ಸಾಹದಲ್ಲಿ ನಾವು 1 ಕೋಟ್ಯಾಂತರ ರೂಪಾಯಿ ಇಂತಹ ರೋಗಿಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲದೇ, ಬ್ಯಾಕ್ಗ್ರೌಂಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲದೇ ನಾವು ಚಿಕಿತ್ಸೆ ಕೊಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ? ನಮಗೆ ಲೆಕ್ಕ ಪರಿಶೋಧಕರು ಅಂದ್ರೆ ಈ ಯಮಲೋಕದಿಂದ ಬಂದಂತ ದೂತರು ತರ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಕಣ್ಣಿಗೆ ಈ ರೋಗಿಗಳು ಕಾಣೋದಿಲ್ಲ, ಅವರ ಕಣ್ಣಿಗೆ ಕಡತಗಳು ಮಾತ್ರ ಕಾಣಿಸುತ್ತೆ. ಅದರಿಂದ ನಾವು ಏನ್ ಹೇಳಿದೆ, ಇಲ್ಲ ಒಂದು ಕಾನೂನನ್ನ ತರೋಣ, ಆಡಳಿತ ಮಂಡಳಿ ಮೂಲಕ ಒಂದು ಕಾನೂನನ್ನ ಜಾರಿಗೆ ತರೋಣ, ಬಡವರನ್ನ ಕಣ್ಣಿನಿಂದ ಗುರುತಿಸಿ ರಿಯಾಯಿತಿ ಚಿಕಿತ್ಸೆ ಕೊಡತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿದೆ. ಬಹುಶಃ ನನಗೆ ಬಹಳ ದುಃಖ ಆಗೋದು, ನಾವು ಚಿಕಿತ್ಸೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಶ್ರೀಮಂತರು ಡಿಸ್ಕೌಂಟ್ ಕೇಳಿದಾಗ, ರಿಯಾಯಿತಿ ಕೇಳಿದಾಗ ಬಹಳ ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದ್ರೆ ಅದೇ ಬಹಳ ಖುಷಿ ಆಗದೇನಪ್ಪ ಅಂದ್ರೆ, ಬಡವರು ನಾನು ನೋಡಿದಾಗೆ ಬಡವರು ಸಾಮಾನ್ಯವಾಗಿ ಸುಳ್ಳು ಹೇಳೋದಿಲ್ಲ, ಸಾಮಾನ್ಯವಾಗಿ ಶ್ರೀಮಂತರು ಜಾಸ್ತಿ ಸುಳ್ಳು ಹೇಳ್ತಾರೆ ಅಂತ ಭಾವನೆ ನನ್ನ ಮಾತು. ಅವರು ಕೆಲವರು ಹೇಳ್ತಾರೆ, ಬಡವರು ನನ್ನ ಹತ್ರ ಇರೋದು 5,000, ನನ್ನ ಹತ್ರ ಇರೋದು 10,000 ಸರ್ ಅಷ್ಟಾದ್ರೂ ಹೇಳ್ತಾರೆ. ನಾವು ಅಂತ ಸಂದರ್ಭದಲ್ಲಿ ಎಷ್ಟೋ ಸರಿ, ಮೊನ್ನೆ ಯಾರೋ ಬಂದಿದ್ದಾರೆ, ನಾವು ಸುಮಾರು 25,000 ಕಟ್ಟಿದೀವಿ ಸರ್. ಸೊ ನಾನಂದೆ, ಈಗ ನಿಮ್ಮ ಚಿಕಿತ್ಸೆಗೆ 1 ಲಕ್ಷ ರೂಪಾಯಿ ಆಗುತ್ತೆ, ಇನ್ನು 75,000 ನಾನು ಡಿಸ್ಕೌಂಟ್ ಕೊಡ್ಬೋದು ಸರಿ. ಹಸು ನಿಮ್ಮ ಸಂಸಾರದ ಜೀವನಾಡಿ, ಅದರಲ್ಲೇ ನೀವು ಜೀವನ ಮಾಡ್ತಾ ಇದ್ದೀರಾ. ನಾನು ಹೇಳಿದೆ, ಇಲ್ಲ ಈಗ 25,000 ಕಟ್ಟಿರೋದು ನಾನು ವಾಪಸ್ ಕೊಡಿಸ್ಬಿಡ್ತೀನಿ ನಿಮಗೆ, ನೀವು ಹಸುವನ್ನು ತಿರ್ಗಾ ತಗೊಂಡು ನನಗೆ ತೋರಿಸ್ಬೇಕು ಅಂತ ಹೇಳಿದೆ. ಯಾವುದೇ ರೋಗಿಯ ಚಿಕಿತ್ಸೆ ಮಾಡಬೇಕಾದ್ರೆ ಅವರ ಆರ್ಥಿಕ ಹಿನ್ನೆಲೆಯನ್ನು ನಾವು ವೈದ್ಯರಾದಂಥವರು ನಾವು ಅರ್ಥ ಮಾಡ್ಕೋಬೇಕು. ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಏನು ಸಾಧ್ಯ ಅದನ್ನು ಕೊಡಬೇಕಾಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ನಾವು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತೀವಿ, ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತಿದೆ, ಅದರಲ್ಲಿ ಫಸ್ಟ್ ಕ್ಲಾಸ್ ಅಂತಿದೆ, ಎಕಾನಮಿ ಕ್ಲಾಸ್ ಅಂತಿದೆ. ಆಕ್ಸಿಡೆಂಟ್ ಆದರೆ ಎಲ್ಲರೂ ಸತ್ತೋಗದೆ ಅಲ್ಲಿ ಬದುಕದೇ ಇಲ್ಲ ಅಂತ ಗೊತ್ತಾದರೆ ವೈದ್ಯರ ಮೇಲೆ ಇರತಕ್ಕಂಥ ಬಹಳ ಕರ್ತವ್ಯ ಏನಪ್ಪ ಅಂದರೆ, ನಾವು ವೈದ್ಯರ ಸಂಬಂಧಿಕರನ್ನ ಅವರ ಪೋಷಕರನ್ನ ಕರೆದು, ನೋಡಿ ಈ ಕಾಯಿಲೆ ಬಹಳ ಗಂಭೀರವಾಗಿದೆ, ಇದು ಸೀರಿಯಸ್ ಇದೆ, ಏನು 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನೀವು ಇದನ್ನ ಅರ್ಥ ಮಾಡಿಕೊಂಡು ಇಲ್ಲಿಗೆ ಚಿಕಿತ್ಸೆಯನ್ನ ನಿಲ್ಲಿಸೋದು ಸೂಕ್ತ ಅಂತ ಹಲವಾರು ಸರಿ ಹೇಳಬೇಕಾಗುತ್ತೆ. ಅಲ್ಲದೆ ಇದ್ರೆ ನಾವು ಅವ್ರನ್ನ 1 ತಿಂಗಳು 2 ತಿಂಗಳು ವೆಂಟಿಲೇಟರ್ ಮೇಲೆ ಇಟ್ಕೊಂಡು 10 ಲಕ್ಷ ಬಿಲ್ಲು, 20 ಲಕ್ಷ ಬಿಲ್ಲು, 30 ಲಕ್ಷ ಬಿಲ್ಲು, ಸತ್ತರು ಇದ್ದರೂ ಆರ್ಥಿಕವಾಗಿ ಸಾಯಬೇಕಾಗುತ್ತೆ. ನಾವು ಯಾವಾಗಲೂ ದೃಷ್ಟಿ ಮತ್ತು ದೂರದೃಷ್ಟಿ ಬಹಳ ವ್ಯತ್ಯಾಸ ಇದೆ. ದೃಷ್ಟಿ ಅಂದರೆ ನಾವು ಸುತ್ತಮುತ್ತ ಇರೋ ಜನ ಕಾಣ್ತಾರೆ. ಸೊ ದೂರದೃಷ್ಟಿ ಅಂದರೆ ನಾವು ಸಮಾಜವನ್ನು ಯಾವ ರೀತಿ ನಾವು ಸಮಾಜಕ್ಕೆ ಸಹಾಯ ಮಾಡ್ಬೋದು, ಜನರಿಗೆ ಸಹಾಯ ಮಾಡ್ಬೋದು, ಅದು ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಅವರ ಭವಿಷ್ಯವನ್ನು ರೂಪಿಸ್ಬೋದು, ಅದು ದೂರದೃಷ್ಟಿ. ಅದರಿಂದ ದೃಷ್ಟಿ ಇದ್ರೆ ಏನು ಪ್ರಯೋಜನ ಇಲ್ಲ, ದೂರದೃಷ್ಟಿ ಇರಬೇಕಾಗುತ್ತೆ. ನಾವು ಇಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ಬ್ರಿಟಿಷ್ ಕಾಲದಿಂದ ಬಂದಂಥವರು. ಇವತ್ತು ಕೂಡ ಬ್ರಿಟಿಷರ ಪ್ರತಿನಿಧಿಯಾಗಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯರು. ಬ್ರಿಟಿಷರ ಪ್ರತಿನಿಧಿಗಳ ಅಂದ್ರೆ ಏನು, ಅಬ್ಜೆಕ್ಷನ್ ಹಾಕೋದು ಪ್ರತಿಯೊಂದಕ್ಕೂ. 1 ದಿವಸದಲ್ಲಿ ಆಗಂತ ಕೆಲಸಕ್ಕೆ 1 ವರ್ಷ ತಗೊಳ್ಳೋದು ಅಥವಾ 2 ವರ್ಷ ತಗೊಳ್ಳೋದು. ಅದರಿಂದ ಒಂದು ಕಾನೂನನ್ನ, ಯಾವುದೇ ಒಂದು ಕಾನೂನಿದ್ದು ಜನರಿಗೆ ಅದು ಅನಾನುಕೂಲ ಆಗ್ತಾ ಇದ್ರೆ ಆ ಕಾನೂನನ್ನ ತಿದ್ದುಪಡಿ ತಂದು ನಾವು ಜನರಿಗೆ ಅನುಕೂಲ ಮಾಡಬೇಕೇ ಹೊರತು ಕಾನೂನು ನೆಪ ಹೇಳಿ ನಾವು ಅನಾನುಕೂಲ ಮಾಡದಿದ್ರೆ ಏನು ಪ್ರಯೋಗ ಆಗೋದಿಲ್ಲ. ನಿವೃತ್ತಿ ಆಗ ದಿನ ಹೇಳ್ತಾರೆ, ಇಲ್ಲ ಈ ಇಲಾಖೆಗಳಲ್ಲಿ ಹಲವಾರು ವಿಚಾರಗಳು ಬಾಕಿ ಉಳಿದಿವೆ, ಮುಂದಿನವರು ಬರಬೇಕಾದ ಮುಂದೆ ಬಂದಂಥವ್ರು ಮಾಡಬೇಕು ಅಂತ. ಅವ್ರೇನು ಮಾಡ್ತಿದ್ರು ಇಂದು ದಿವಸ? ಸೊ ಅದರಿಂದ ನಾವು ಬಹಳ ಮುಖ್ಯವಾದದ್ದು, ಈ ಅವಕಾಶ ಇದ್ದಾಗ ನನ್ನ ಅರ್ಥದಲ್ಲಿ ಅವಕಾಶ ಇದ್ದು ಬೇರೆಯವರಿಗೆ ಸಹಾಯ ಮಾಡತಕ್ಕಂಥ ಒಂದು ಸಂದರ್ಭ ಇದ್ರೆ ಅದನ್ನ ನೀವು ಮಾಡದೇ ಇದ್ರೆ ನಮಗೆ ಮುಜುಗರ ಆಗಬೇಕು, ನಮಗೆ ಬೇಜಾರಾಗಬೇಕು, ಅಯ್ಯೋ ಒಂದು ಅವಕಾಶ ಆಯ್ತು ನಾನು ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ. ಸೊ ಆ ರೀತಿಯ ಕೆಲಸ ಮಾಡಬೇಕಾಗತ್ತೆ.
ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಉಪದೇಶಗಳು ಪ್ರಯೋಜನ ಆಗೋದಿಲ್ಲ, ಸಂದೇಶಗಳು ಪ್ರಯೋಜನ ಆಗೋದಿಲ್ಲ. ಒಂದು ಬಹಳ ಮುಖ್ಯವಾದದ್ದು ಸಕಾರಾತ್ಮಕ ಆದೇಶಗಳು ಬಹಳ ಮುಖ್ಯವಾಗುತ್ತೆ. ಅನುದಾನ ಅಂತ ಹೇಳ್ತೀವಿ ನಾವು, ಅನುದಾನ ಬೇಕು, ಅನುದಾನ ಇದ್ರೆ ಅಷ್ಟೇ ಸಾಲದು, ಅನುಷ್ಠಾನ ಬಹಳ ಮುಖ್ಯವಾದದ್ದು. ಗಣಕೀಕರಣ ಅಂತ ಹೇಳ್ತೀವಿ ನಾವು, ಗಣಕೀಕರಣದಿಂದ ಪ್ರಯತ್ನಗಳ ಸರಳೀಕರಣ ಆಗಬೇಕಾಗುತ್ತೆ, ಆವಾಗ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆಯನ್ನ ತರಬಹುದು ಅಂತ ಈಗಾಗಲೇ ಹೇಳಿದೆ. ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ವಿ ಐ ಪಿಸ್ ಯಾರಪ್ಪ ಅಂದ್ರೆ ನನಗೆ ಕಡುಬಡವರು ನಿರ್ಗತಿಕರೇ ವಿ ಐ ಪಿಸು, ಯಾಕೆಂದ್ರೆ ಅದು ಬಹಳ ಮುಖ್ಯವಾದದ್ದು. ಒಳ್ಳೆಯ ಚಿಂತನೆ ಇದ್ರೆ ಸಾಲದು, ಈ ಚಿಂತನೆಯನ್ನ ನಾವು ಕಾರ್ಯರೂಪಕ್ಕೆ ಅನುಷ್ಠಾನಕ್ಕೆ ತರುವಂತಹ ಸಂಕಲ್ಪ ಕೂಡ ಇರಬೇಕಾಗುತ್ತೆ. ವಿಶ್ವಮಾನವರಾಗಿ ಹುಟ್ಟುತ್ತೇವೆ, ಇವನ್ನು ಹೋಗ್ಬೇಕಾದ್ರೂ ಕೂಡ ವಿಶ್ವಮಾನರಾಗೆ ಹೋಗ್ತವೆ, ಆದರೆ ಹುಟ್ಟು ಸಾವಿನ